ಕರ್ನಾಟಕ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಾಳಾಜಿ ಮಧುಕರ್ ಯಾದವ್, ಜಾರಕಿಹೊಳಿ ಸಾಹೇಬರು ಕುಟುಂಬದ ಅಭಿಮಾನಿ ಹಾಗೂ ಬಿ ಶ್ರೀರಾಮುಲು ಸಾಹೇಬರು ಅಭಿಮಾನಿ, ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಪರಿಶಿಷ್ಟ ಜಾತಿಯ ಕಾರ್ಯದರ್ಶಿ, ಯುವ ದಲಿತ ಮುಖಂಡರು ಸಾಕಿನ್ ಗೇರಗಾಂವ್ ತಾಲೂಕು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ, ನಮ್ಮ ಸಾಹುಕರ ನಮ್ಮ ನಾಯಕ ಅಭಿಮಾನಿಗಳ ಬಳಗ ಗೇರಗಾಂವ್ ತಾಲೂಕು ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಇವರಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಮದುರ್ಗ ತಾಲೂಕಿನ ಕಾನಪೇಟ ಗ್ರಾಮದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ಷೇರುದಾರರಿಗೆ ಆದ ಅನ್ಯಾಯವನ್ನ ಖಂಡಿಸಿ ಇಂದು ವಿವಿಧ ರೈತಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿವೆ. ರಾಮದುರ್ಗ ತಾಲೂಕಿನ ಕಾನಪೇಟ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಷೇರು ಸದಸ್ಯರ ಹಕ್ಕನ್ನ ಕಸಿದುಕೊಂಡು ಅಲ್ಲಿರುವ ಆಡಳಿತ ಮಂಡಳಿಯವರು ಅಧಿಕಾರ ಪಡೆಯಲು ಹೊರಟಿದ್ದಾರೆ ಎಂದು ರೈತ ಮುಖಂಡ ಶಂಕರ್ ಅಂಬಲಿ ಆರೋಪವೊಂದನ್ನ ಮಾಡಿದ್ದಾರೆ. 21,000 ಷೇರು ಸದಸ್ಯರಲ್ಲಿ ತಮಗನುಕೂಲವಾಗುವ 4,541 ಸದಸ್ಯರನ್ನ ಮಾತ್ರ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಿಕೊಂಡು ಅಧಿಕಾರ ಪಡೆಯುವ ಹುನ್ನಾರ ಇದಾಗಿದೆ ಎಂದು ಆರೋಪವೊಂದನ್ನ ಮಾಡಿದ್ದಾರೆ. ಎಲ್ಲಾ ಷೇರುದಾರರಿಗೆ ಮತದಾನದ ಹಕ್ಕನ್ನ ನೀಡುವುದನ್ನು ಬಿಟ್ಟು 16,500 ಸದಸ್ಯರ ಹಕ್ಕನ್ನ ಮೊಟಕುಗೊಳಿಸುವ ಅವಶ್ಯಕತೆ ಇತ್ತೆ ಎಂದು ಪ್ರಶ್ನೆಯನ್ನ ಇಕ್ಕಿದ್ದಾರೆ. ಇನ್ನು ವೈದ್ಯನಾಥನ ವರದಿ ನೆಪವಡ್ಡಿ ಸಾಮಾನ್ಯ ಸಭೆ ಪ್ರತಿ ವರ್ಷವೂ ಹಾಜರಾಗಿ ಸಹಿ ಮಾಡಿದ್ದರು. ಅಂತಹ ಷೇರು ಸದಸ್ಯರನ್ನ ಮತದಾನ ಪಟ್ಟಿಯಿಂದ ತೆಗೆದುಹಾಕಲಾಗಿದ್ದು, ಆದರೆ ಅದಲ್ಲದೆ ಎಷ್ಟೋ ಮೃತಪಟ್ಟ ಷೇರುದಾರರ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಿ ಚುನಾವಣೆ ಮಾಡುತ್ತಿರುವುದು ಇವರ ಪ್ರಾಮಾಣಿಕತೆ ಎತ್ತು ತೋರಿಸುತ್ತದೆ ಎಂದಿದ್ದಾರೆ. ಇದರ ಒಂದು ಚುನಾವಣೆ ಬಂದಿದೆ. ಈ ಭಾಗದ ರೈತರಿಗೆ ಹಿತ ಕಾಪಾಡಲಿಕ್ಕೆ ಅಲ್ಲಿ ಇರ್ತಕ್ಕಂಥ ಷೇರುದಾರ ಸದಸ್ಯರ ಹಿತವನ್ನು ಕಾಪಾಡಬೇಕಂತೇಳಿ ನಮ್ಮ ಒತ್ತಾಯ ಇದೆ. ಯಾಕಂದರೆ ಈಗಾಗಲೇ ಅಲ್ಲಿ ಒಟ್ಟು 21,000 ಜನ ಷೇರುದಾರ ಸದಸ್ಯರು ಇವತ್ತು ಚುನಾವಣೆ ಹಂತದಲ್ಲಿ ಅರ್ಹ ಷೇರುದಾರರು ಬರೀ 4,500 ಅಂತ ತೋರಿಸಿದ್ದಾರೆ. ಅದು ವೈದ್ಯನಾಥ ವರದಿ ಪ್ರಕಾರ ಇನ್ನು ಉಳಿದವರು ಅನರ್ಹರಿದ್ದಾರೆ ಅನ್ನುವಂಥ ಕಾರಣವನ್ನು ಕೊಟ್ಟರೆ, ಆ ವೈದ್ಯನಾಥ ವರದಿ ಪ್ರಕಾರ ಇನ್ನೂ ಅದರಲ್ಲಿ ಇರುವಂಥವರು ಕೆಲವು ಅನರ್ಹರಿದ್ದಾರೆ. ಅನರ್ಹಗೊಳಿಸಿದಂಥವ್ರು ಅರ್ಹರಾಗುವಂಥವರು ಇಂಥದ್ರ ಬಗ್ಗೆ ಗಮನ ಹರಿಸಿಲ್ಲ. ಮತ್ತು ಒಂದು ಸಂಘ ಸಂಸ್ಥೆಗಳನ್ನು ಉಳಿಸ್ಬೇಕಂದ್ರೆ ಅಲ್ಲಿ ಪ್ರಾಮಾಣಿಕವಾದಂಥ ಕೆಲಸ ಮಾಡುವಂಥದ್ದು ಅವಶ್ಯ. ಅದು ಪ್ರಜಾಪ್ರಭುತ್ವದೊಳಗೆ ಒಂದು ಅವ್ರ ಹಿತ ಕಾಯುವಂಥ ಜವಾಬ್ದಾರಿ ಇದ್ದಂಥವ್ರು ಮಾಡಬೇಕು. ಅದನ್ನು ಮಾಡದೇ ಇದ್ದಾಗ ನಾವು ಸಂಘಟನೆ ಮೂಲಕ ಉಗ್ರವಾಗಿ ಅದನ್ನು ಖಂಡಿಸ್ತೇವೆ. ಕೂಡಲೇ ಅದನ್ನು ಮಾಡಬೇಕಂತೇಳಿ ಜಿಲ್ಲಾ ಆಡಳಿತಕ್ಕೆ ನಮ್ಮ ಮನವಿಯನ್ನು ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಮನವಿ ಮಾಡಿ. ಇದು ಸಂಬಂಧಪಟ್ಟಂಗೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯವರು ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಿಸಿದೆ? ಈಗಾಗಲೇ ಧನಲಕ್ಷ್ಮಿ ಸಕ್ಕರೆ ಫ್ಯಾಕ್ಟರಿಯವರು ಯಾವುದೇ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಅವರು ಇರುವಂಥದ್ದು ಅರ್ಹ ಮತದಾರರು ಅನರ್ಹ ಮತದಾರರ ಬಗ್ಗೆ ಎಷ್ಟು ಮಾಹಿತಿ ಹೇಳಿದರು. ನಮ್ಮ ಕಾನೂನಿನ ಪ್ರಕಾರ ನಾವು ಮಾಡಿದ್ದು ಸರಿ ಇದೆ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಇರುವಂಥ ದಾಖಲೆಗಳನ್ನು ಬಹಿರಂಗಪಡಿಸಿಲ್ಲ. ಯಾವುದೊಂದು ಏಜಿಮ್ನೊಳಗೆ ಅಟೆಂಡ್ ಆದಂಥ ಬುಕ್ ಇರ್ತದೆ, ಅಲ್ಲಿ ಎಷ್ಟು ಜನ ಹಾಜರಾದರು, ಯಾರು ಬಂದರು ಯಾರು ಬಿಟ್ಟರು, ಇವ್ರು ಎಷ್ಟು ಮಂದಿಗೆ ನೋಟಿಸ್ ಜಾರಿ ಮಾಡಿದ್ರು. ಈಗ ಏಜಿಎಂ ಕರಿಬೇಕಾದ್ರೆ ಪ್ರತಿಯೊಬ್ಬ ಷೇರುದಾರ ಸದಸ್ಯರಿಗೆ ಅವ್ರು ನೋಟಿಸ್ ಕೊಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ನಿಮ್ಮ ಒತ್ತಾಯ ಏನು? ಒಟ್ಟಾರೆಯಾಗಿ ಅಲ್ಲಿ ಅರ್ಹ ಷೇರುದಾರರ ಹಿತವನ್ನು ಕಾಪಾಡಬೇಕು. ಒಂದು ಈ ಭಾಗದ ಒಳ್ಳೆಯ ಸೊಸೈಟಿ ನಿರಂತರವಾಗಿ ಅಭಿವೃದ್ಧಿಯಲ್ಲಿ ನಡಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಉದ್ದೇಶ ಈಡೇರುವವರಿಗೆ ಒಂದು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ, ಇನ್ನೊಂದು ಅಲ್ಲಿ ಇರುವಂಥವ್ರಿಗೆ ವಿನಂತಿಯನ್ನು ಮಾಡ್ಕೊತೇವೆ. ರೈತರಿಗೆ ರೈತರ ಹಿತವನ್ನು ಕಾಪಾಡ್ರಿ ಅಂತೇಳಿ ಕೆಲಸ ಅವರಿಗೆ ಒತ್ತಾಯವನ್ನೂ ಮಾಡ್ತೇವೆ. ಇನ್ನು ರಾಮದುರ್ಗ ನಗರದ ಹುತಾತ್ಮ ಚೌಕ್ನಿಂದ ತಹಸೀಲ್ದಾರರ ಕಚೇರಿಯವರೆಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ಮೆರವಣಿಗೆಯನ್ನ ಸಾಗಿಸಲಾಗಿದ್ದು, ನಂತರ ತಾಲೂಕಿನ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿ ರೈತರಿಗಾದ ಅನ್ಯಾಯಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುರೇಶ್ ಗಿಂಜಾಳಿ, ಎಸ್9 ಟಿವಿ, ರಾಮದುರ್ಗ. ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಹುಲ್ ಕಲಂಗೇರಿ, ಜಿಲ್ಲಾ ಗೌರವಾಧ್ಯಕ್ಷರು ಕುರುಬ ಯುವಕ ಸಂಘ ರಾಯಚೂರು.